ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆ ಇದವರು ಒಂದೊಂದು ಸಾರಿ ಏನೇನು ಮಾಡ್ತಾರಂಥೇಳಿ ಐ ಥಿಂಕ್ ಕೆ ಇದಲ್ಲಿ ವರ್ಕ್ ಮಾಡೋರಿಗೆ ಅರ್ಥ ಆಗೋದಿಲ್ಲ ಅಂತ ಅನ್ನಿಸ್ತದೆ. ಸೊ ಇವತ್ತು ಬಹಳ ಬೇಜಾರಿನಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾಕಂತಂದರೆ ನೋಡಿ, ಬಹಳ ಈ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ ಕೆ ಇದವರು. ಒಂದು ಪ್ರೊವಿಷನಲ್ ಲೀಸ್ಟನ್ನು ರಿಲೀಸ್ ಮಾಡಿದ್ದಾರೆ, ಯಾರ್ಯಾರು ನೀಟ್ ಕೌನ್ಸಿಲಿಂಗಿಗೆ ಎಲಿಜಿಬಲ್ ಇದ್ದಾರೆ ಅಂಥೇಳಿ. ಅದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರಿಗೆ ಅದು ಯಾವುದೇ ರೀತಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇಲ್ಲ. ಸೊ ಇವರಿಗೆ ಯಾವ ಒಂದು ಭಾಷೆಯಲ್ಲಿ ಹೇಳಬೇಕು ಅಂತ ಅರ್ಥ ಆಗೋದಿಲ್ಲ. ಅಟ್ ಲೀಸ್ಟ್ ನೋಡಿ, ಇಲ್ಲಿ ಇಲ್ಲಿ ಮೇಲ್ಗಡೆ ಇಲ್ಲಿ ಹೋದಾಗ ನಿಮಗೆ ಇಲ್ಲಿ ಎಲ್ಲೂ ಕೂಡ ಸೊ ಪ್ರೊವಿಷನಲ್ ಲೀಸ್ಟ್ ಫಾರ್ ದ ಕ್ಯಾಂಡಿಡೇಟ್ಸ್ ರಿಲೀಸ್ ಆಗಿರೋದು ಗೊತ್ತೇ ಆಗೋದಿಲ್ಲ. ಓಕೆ, ಅಂದರೆ ಒಂದೊಂದಷ್ಟು ಏನು ಇಲ್ಲಿ ರಿಲೀಸ್ ಮಾಡ್ತಾರಲ್ಲ, ಅದನ್ನು ಒಂದಷ್ಟು ನೋಟಿಫಿಕೇಷನ್ ಕೆ ಇದಲ್ಲಿ ಏನು ಕೊಡ್ತಾರೆ ಅದು ಏನು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ರಿಲೀಸ್ ಮಾಡ್ತಾರೋ ಅಥವಾ ಮುಚ್ಚಿ ಮುಚ್ಚಿಕೊಂಡು ಏನಾದರೂ ಈ ರೀತಿ ಅಂದರೆ ವಿಧೌಟ್ ನೋಯಿಂಗ್ ಏನಾದರೂ ಮಾಡಬೇಕು ಅಂತ ಈ ರೀತಿ ಮಾಡ್ತಾರೋ ಒಂದು ಕೂಡ ಅರ್ಥ ಆಗೋದಿಲ್ಲ. ಸೊ ಯಾರಾದರೂ ದಯವಿಟ್ಟು ಕೆ ಇದವರು ಇದನ್ನು ನೋಡ್ತಾ ಇದ್ರೆ ದಯವಿಟ್ಟು ಈ ಒಂದು ಮಿಸ್ಟೇಕನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಯಾಕಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅದನ್ನು ನೋಡುವಷ್ಟು ಪೇಷನ್ಸು ಕೂಡ ಇರೋದಿಲ್ಲ. ಪೇಷನ್ಸು ಅನ್ನೋದಕ್ಕಿಂತ ನೋಡುವಂಥ ಮೆಥಡು ಕೂಡ ಗೊತ್ತಿರೋದಿಲ್ಲ. ನನಗೆ ಭಾಳ ಜನ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಮೆಸೇಜ್ ಮಾಡಿದರು, ಸರ್ ಪ್ರೊವಿಷನಲ್ ಲೀಸ್ಟ್ ಬಿಟ್ಟಿದ್ದಾರೆ, ಲೀಸ್ಟ್ ಬಿಟ್ಟಿದ್ದಾರೆ ಅಂಥೇಳಿ. ನಾನು ಯಾರೋ ಒಬ್ಬರು 2:30ಕ್ಕೆ ಮೆಸೇಜ್ ಮಾಡಿದ್ದಾರೆ, ಪಾಪ ಒಬ್ಬ ಹುಡುಗ. ಸೊ ನಾನು ಚೆಕ್ ಮಾಡಿದೆ, ಎಲ್ಲೂ ಕೂಡ ನನಗೆ ಕಾಣಲೇ ಇಲ್ಲ. ಸೊ ಅದಾದ ಮೇಲೆ ನಾನಿಲ್ಲಿ ಪ್ರವೇಶ ಅಡ್ಮಿಷನ್ಗೆ ಹೋಗಿ UGNEET 2021 ಹೋಗಿ ಇಲ್ಲೂ ಕೂಡ ಚೆಕ್ ಮಾಡಿದೆ. ಸೊ ಇಲ್ಲೂ ಕೂಡ ಚೆಕ್ ಮಾಡಿದೆ, ಇಲ್ಲಿ ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ. ಸೊ ನಾನೇನು ಅಂದ್ಕೊಂಡೆ, ಈ ಯೂಶ್ವಲಿ ಕೆ ಇದವರು ಮಾಡ್ತಾ ಇರ್ತಾರಲ್ಲ, ಒಂದ್ಸಲ ಹಾಕೋದು ಮತ್ತೊಂದ್ಸಲ ಡಿಲೀಟ್ ಮಾಡೋದು ಅಂಥೇಳಿ, ಆ ರೀತಿ ಏನಾದರೂ ಮತ್ತೆ ಹಾಕಿ ರಿಮೂವ್ ಮಾಡಿರಬೇಕು ಅಂತ ಅಂದ್ಕೊಂಡೆ. ಬಟ್ ರಿಮೆಂಬರ್, ಕೆ ಇದವರು ಎಂಥ ಬುದ್ಧಿ ಕೆ ಇದವರು ಅಂತಂದರೆ, ಸಿ ಯಾರೋ ಒಬ್ಬ ವಿದ್ಯಾರ್ಥಿ ಯಾವುದೋ ಒಂದು ನೋಟಿಫಿಕೇಶನ್ ಬಿಟ್ಟಾಗ ವಿದ್ಯಾರ್ಥಿ ಆಗಿರ್ಬೋದು ನಾವಾಗಿರ್ಬೋದು ಹೇಗೆ ನೋಡ್ತೀವಿ ಜನರಲ್ಲಿ. ಸೊ ಈ ರೀತಿ ಸಿ ದ ಮೀನಿಂಗ್ ಆಫ್ ದಿಸ್ ಈಸ್ ಇವೆಲ್ಲ ಹಳೆಯ ನೋಟಿಫಿಕೇಶನು, ಇವೆಲ್ಲ ಹೊಸ ನೋಟಿಫಿಕೇಶನ್ ಅಂತ ಅರ್ಥ. ಹೌದಾ, ಈಗ ನೋಡಿ UGNEET 2020 ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ಇಚ್ಛೆ ಆಯ್ಕೆ ರೌಂಡ್ 1 ಅಂತ ಇದು ಹೊಸ ನೋಟಿಫಿಕೇಶನ್. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಇಲ್ಲೇ ನೋಡಿಬಿಡ್ತಾರೆ. ಆದರೆ ನಮ್ಮ ಕೆಇದವರು ಎಂಥ ಬುದ್ಧಿವಂತರು ಅಂತಂದರೆ, ಎಷ್ಟು ಇಂಪಾರ್ಟೆಂಟ್ ಇರುವಂಥ ಒಂದು ಎಲಿಜಿಬಿಲಿಟಿ ವೆರಿಫಿಕೇಷನ್ ಲೀಸ್ಟನ್ನು ಇಲ್ಲಿ ರಿಲೀಸ್ ಮಾಡ್ತಾರೆ. ಎಲ್ಲಿ ಈ ರೀತಿ ಅಡ್ಮಿಷನ್ಗೆ ಹೋಗಿಬಿಟ್ಟು ಇಲ್ಲಿ ಲಾಸ್ಟಿಗೆ ನೋಡಿ, ಇಲ್ಲಿ UGNEET 2021 ತಾತ್ಕಾಲಿಕ ಪರಿಶೀಲಿಸಿದ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಅಂಥೇಳಿ. ಅಂದರೆ ಕೆಇದವರ ಕತೆ ಏನು, ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂಥೇಳಿ. ಅಂದರೆ ನಾವು ಲೀಸ್ಟನ್ನು ಕೆಇ ವೆಬ್ಸೈಟಲ್ಲಿ ಬಿಟ್ಟಂಗೂ ಆಗಿರಬೇಕು, ವಿದ್ಯಾರ್ಥಿಗಳು ಅದನ್ನು ನೋಡಲೂಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾರೋ ಅಂತ ಏನು ಅಂತ ಗೊತ್ತಾಗೋದಿಲ್ಲ. ಸಿ ಆದಷ್ಟು ಸಿ ಇದು ಸಾಫ್ಟ್ವೇರ್ ಪ್ರಾಬ್ಲಮ್ ಇರ್ಬೋದು, ಅದು ಅರೇಂಜ್ಮೆಂಟಲ್ ಪ್ರಾಬ್ಲಮ್ ಇರ್ಬೋದು, ಎಲ್ಲ ಒಪ್ಕೊಳ್ಳೋಣಂತೆ. ಆದರೆ ರಿಮೆಂಬರ್, ಯಾವುದೇ ಒಂದು ನೋಟಿಫಿಕೇಶನ್ ಬಿಟ್ಟ ಮೇಲೆ ಅಟ್ಲೀಸ್ಟ್ ಅವರೊಂದು ಟ್ರಯಲ್ ರನ್ ಅಂತ ಮಾಡಿ ಅದು ಹೇಗೆ ಕಾಣಿಸ್ತದೆ ವಿದ್ಯಾರ್ಥಿಗಳಿಗೆ, ನಾನು ವಿದ್ಯಾರ್ಥಿಗಳ ಜಾಗದಲ್ಲಿ ಇದ್ರೆ ನನಗೆ ಹೇಗೆ ಕಾಣಿಸ್ತದೆ ಅಂತ ಅದು ನೋಡಬೇಕಲ್ವಾ. ಸೊ ಕೆಇದವರು, ನಾನು ದಯವಿಟ್ಟು ಕೆಇದವರಿಗೆ ಬೈತಾ ಇಲ್ಲ ಅಂತ ಅನ್ಕೋಬೇಡಿ, ದಯವಿಟ್ಟು ನಾನು ಕೆಇದವರಿಗೆ ಬೈತಾ ಇದ್ದೀನಿ ಈ ಒಂದು ವಿಷಯದಲ್ಲಿ. ಯಾಕಂತಂದರೆ ಯಾವ ಒಬ್ಬ ವಿದ್ಯಾರ್ಥಿ ಯಾರಿಗೆ ಗೊತ್ತಾಗ ಪಾಪ ಅವನಿಗೆ ಏನು ಕನಸು ಬೀಳ್ಬೇಕಾ, ಇಲ್ಲೇನು ಲಾಸ್ಟ್ ಈ ರೀತಿ ಹೋಗಿ ಇದನ್ನು ಕ್ಲಿಕ್ ಮಾಡಿ ಅದನ್ನು ಲೀಸ್ಟನ್ನು ನೋಡಬೇಕು ಅಂತೇಳಿ. ಬಟ್ ಇರಲಿ, ಏನೋ ಒಂದು ತಪ್ಪನ್ನು ಮಾಡಿಬಿಟ್ಟಿದ್ದಾರೆ, ಹೊಟ್ಟೆಗೆ ಹಾಕ್ಕೊಳ್ಳಂತೆ. ಯಾಕಂದರೆ ಇಷ್ಟು ದಿನ ಅವ್ರ ತಪ್ಪನ್ನು ನಾವು ಹೊಟ್ಟೆಗೆ ಹಾಕ್ಕೊಳ್ತಾನೆ ಬಂದಿದ್ದೀವಿ, ಇನ್ನು ಮೇಲೆ ಹಾಕ್ಕೊಳ್ಳಂತೆ. ಓಕೆ, ಸೊ ನಾವು ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಈಗಿನ ವಿಷಯ ಇಷ್ಟೇ, ಎಲಿಜಿಬಿಲಿಟಿ ಫೈನಲ್ ನೀಟ್ ಅಪ್ಲಿಕೇಶನ್ ಫಾರ್ಮ್ದವರಿಗೆ ಎಲಿಜಿಬಿಲಿಟಿ ಲೀಸ್ಟನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನಿಮಗೆ ಎಲಿಜಿಬಿಲಿಟಿ ಲೀಸ್ಟನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಆದರೆ ಇದರೊಳಗೆ ನಮಗೆ ಕರ್ನಾಟಕದವರಿಗೆ ಎಕ್ಸಾಕ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತಾಗೋದಿಲ್ಲ. ಯಾಕಂದರೆ 7639 ಪೇಜ್ ಇದೆ. ಇವೆಲ್ಲ ಪೇಜನ್ನು ನಾನು ಅನಾಲಿಸಿಸ್ ಮಾಡ್ಕೋತಾ ಕೂತೆ ಅಂತಂದರೆ 4 ದಿವಸ ಬೇಕಿದ್ದಕ್ಕೆ. ಸೊ ಬಟ್ 1 ಪಾಯಿಂಟ್ ಇವ್ರು ಲೀಸ್ಟ್ ಅಂತೂ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನೇಮ್ ಇಸ್ ನಾಟ್ ಶೋನ್ ಇನ್ ದ ಲೀಸ್ಟ್ ಕಾಂಟ್ಯಾಕ್ಟ್ ಕೆಇಎ ವಿತ್ ಆಲ್ ರಿಜಿಸ್ಟರ್ಡ್ ಆ್ಯಂಡ್ ವೆರಿಫೈಡ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಇವರು ಬಿಡೋದು 31ನೇ ತಾರೀಕು, ನಿನ್ನೆ ರಾತ್ರಿ ಬಿಡ್ತಾರೆ. ಆ್ಯಂಡ್ ಇವತ್ತು ಯಾರಾದ್ರಿಗೂ ಹೆಸರು ಬರಲಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಅವರ ಶೆಡ್ಯೂಲ್ ಪ್ರಕಾರ ಇವತ್ತು ಲಾಸ್ಟ್ ಡೇಟ್ ಇದೆ. ಓಕೆ, ಇವತ್ತು ಲಾಸ್ಟ್ ಡೇಟ್ ಇದೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ, ಮತ್ತು ಮಾಕ್ ಅಲಾಟ್ಮೆಂಟು ಕೂಡ ಇವತ್ತು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಇವರು ವರ್ಕ್ ಮಾಡ್ತಾರೆ, ಯಾಕೆ ಈ ರೀತಿ ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಇಷ್ಟು ದಿನ ನಾವು ವೇಟ್ ಮಾಡಿದ್ದೀವಿ ಅಂತ ವಿದ್ಯಾರ್ಥಿಗಳು, ಇನ್ನೊಂದು 2-3 ದಿವಸ ವೇಟ್ ಮಾಡೋದಿಲ್ವಾ? ಸೊ ಯಾಕೆ ಯಾವ ಒಂದು ಕಾರ್ಯಕ್ಕೆ ಕೆಲಸಕ್ಕೆ ಈ ರೀತಿ ಮಾಡ್ತಾರೆ ಅಂತಲೂ ಗೊತ್ತಾಗೋದಿಲ್ಲ. ನನಗೆ ಬೈಯೋದಕ್ಕೂ ಕೂಡ ಮನಸ್ಸು ಬರ್ತಾ ಇಲ್ಲ ಇವರಿಗೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ. ಸೊ ಬಹಳ ಇಂಪಾರ್ಟೆಂಟ್, ಅವರ ಮಿಸ್ಟೇಕ್ ಏನಿದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರ್ಯಾಂಕ್ ಇದೆ. ಹೌದಾ, ಕರೆಕ್ಟಾ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರ್ಯಾಂಕ್ ಇದೆ. ಇಲ್ಲಿ ನೋಡಿ, 3ನೇ ಕಾಲಮಲ್ಲಿರೋದು ನೀಟ್ ಆಲ್ ಇಂಡಿಯಾ ರ್ಯಾಂಕ್. ಒಬ್ಬ ಮೊದಲನೇ ವಿದ್ಯಾರ್ಥಿ ನೋಡಿ, ನೀಟ್ ರ್ಯಾಂಕ್ ಫಸ್ಟ್ ಬಂದಿದೆ. ಅವನ ಮಾರ್ಕ್ಸ್ ನೋಡಿ, 524 ಬಂದಿದೆ. ನೋಡಿದ್ದೀರಾ, ರೋಲ್ ನಂಬರ್ ನೋಡಿ, ನೀಟ್ ರೋಲ್ ನಂಬರ್ ನೋಡಿ, ಅವನು 30000. ಅಂದರೆ ಇದು ಡಮ್ಮಿ ನಂಬರು ಅಥವಾ ನಿಜವಾದ ನಂಬರು ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ಸೊ ಇಲ್ಲಿ ನೋಡ್ಬೋದು,
ಕೆಳಗಡೆ 715 ಇದೆ, ಒಪ್ಪಿಕೊಳ್ಳೋಣಂತೆ. ಓಕೆ, ಕೆಳಗಡೆ ಏನು 715 ಇದೆ, ದಟ್ ಈಸ್ ಸೆಕೆಂಡ್ ರ್ಯಾಂಕ್ ಇದೆ, ಅದನ್ನು ಒಪ್ಪಿಕೊಳ್ಳೋಣಂತೆ. ಆದರೆ ನಾನು ಹೇಳ್ತಾ ಇರೋದು ಇಲ್ಲಿ 10th ರ್ಯಾಂಕ್ ಇದೆ, 750 ಅಂದಾಗ 10th ರ್ಯಾಂಕ್ ಇದೆ, ಫೈನ್. ಆದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಘನ್ ಎಚ್ ಕೆ ನಮ್ಗೆ ಗೊತ್ತಿದೆ, ಬಟ್ ಇವರು ಪ್ರಸನ್ನ ಅನ್ನೋರು 524 ಮಾರ್ಕ್ಸ್ ಬಿದ್ದು ಫಸ್ಟ್ ರ್ಯಾಂಕಿಗೆ ಬಂದಿದ್ದಾರೆ ಅಂತ ನನಗಿದೇ ಅರ್ಥ ಆಗ್ತಾ ಇಲ್ಲ. ಅದು ಯಾಕೆ ಹೀಗಾಗಿದೆ ಗೊತ್ತಿಲ್ಲ. ಬಟ್ ಇದರೊಳಗೆ ನಾನ್ ಕರ್ನಾಟಕದವ್ರನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನಾನ್ ಕರ್ನಾಟಕ, ಸೊ 705 ಮಾರ್ಕ್ಸ್, 56 ಇದೆ. ನಾನ್ ಕರ್ನಾಟಕ ಅಂತ ಅಂದಾಗ ಗೊತ್ತಿರಲಿ, ಇಲ್ಲಿ ಕರ್ನಾಟಕ ನಾನ್ ಕರ್ನಾಟಕ ಅಂತ ಇದ್ದರೂ ಕೂಡ ಇಲ್ಲಿ ನೋಡ್ಬೋದು ನಾನ್ ಕರ್ನಾಟಕ ಸ್ಟೂಡೆಂಟ್ ಅಂತ ಇದೆ, ಬಟ್ ಕ್ಲಾಸ್ ಎದಲ್ಲಿ ಬಂದಿದ್ದಾರೆ. ಇದೇ ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಈ ರೀತಿ ಆಗಿದೆ ಅಂಥೇಳಿ. ಕ್ಲಾಸ್ ಎದಲ್ಲಿ ಬಂದಿದೆ, ಇದು OCI ಕ್ಯಾಂಡಿಡೇಟ್ ಅಂತ ಬಂದಿದೆ. ಫೈನ್, ಇರ್ಬೋದು, ಏನಾದರೂ ಕ್ಲಾಸ್ ಕ್ಯಾಟಗರಿ ಇರ್ಬೋದು. ಸೊ ಲೈಕ್ ದಿಸ್, ಓಕೆ, ರೈಟ್. ಅವರು ನೀಟ್ ಸ್ಕೋರನ್ನು ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಸರಿ, ನೀಟ್ ಆಲ್ ಇಂಡಿಯಾ ರ್ಯಾಂಕನ್ನು ನಥಿಂಗ್ ಬಟ್ ನೀಟ್ ಸ್ಕೋರ್ನು ಕೂಡ ಕನ್ಸಿಡರ್ ಮಾಡ್ಬೋದು. ನೀಟ್ ಆಲ್ ಇಂಡಿಯಾ ರ್ಯಾಂಕಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಕೊಟ್ಟಿದ್ದಾರೆ. ಸೊ ಬಟ್ ಅವರು ಯಾವ ರೀತಿ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದರೆ ಇಲ್ಲಿ ನೋಡಿ, ನೀಟ್ ಆಲ್ ಇಂಡಿಯಾ ರ್ಯಾಂಕು 665-704 ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಸೊ ನೋ ಪ್ರಾಬ್ಲಮ್. ಸೊ ಮಾರ್ಕ್ಸ್ ಡಿಕ್ರೀಸಿಂಗ್ ಆರ್ಡರ್ದಾಗ ಇರ್ತದೆ, ರ್ಯಾಂಕು ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಇರ್ತದೆ, ಮಾರ್ಕ್ಸ್ ಡಿಕ್ರೀಸಿಂಗ್ ಆರ್ಡರ್ದಲ್ಲಿ ಇರ್ತದೆ, ಆ ರೀತಿ ಕೊಟ್ಟಿದ್ದಾರೆ. ಸೊ 7639. ಸೊ ಇದರೊಳಗೆ ನೀವು ಸರ್ಚ್ ಮಾಡಬೇಕಂದ್ರೆ ಸರ್ಚ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ರೋಲ್ ನಂಬರ್ನ, ಅಂದರೆ ನಿಮ್ಮ ಮಾರ್ಕ್ಸನ್ನು ಟೈಪ್ ಮಾಡಿ ಇದರಲ್ಲಿ ನೋಡ್ಕೊಳ್ಳಿ. ಹಂಗೆ ನೋಡಿದರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ, ಅಥವಾ ನಿಮ್ಮ CET ನಂಬರ್ನ ಆದರೂ ಟೈಪ್ ಮಾಡಿ ನೋಡ್ಕೊಳ್ಬೋದು. ಓಕೆ, ಸೊ ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳು, ನಾನ್ ಕರ್ನಾಟಕ ವಿದ್ಯಾರ್ಥಿಗಳು ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಕ್ಲಾಸ್ Y ಕೊಟ್ಟಿದ್ದಾರೆ, ಕ್ಲಾಸ್ C ಕೊಟ್ಟಿದ್ದಾರೆ. ಅದಕ್ಕಾಗಿ ನಮಗೆ ಇದರಿಂದ ಓಪನ್ ಕ್ಯಾಟಗರಿ ಇರೋದಕ್ಕೆ, ಜನರಲ್ ಮೆರಿಟು ಯಾರು, ಜನರಲ್ ಮೆರಿಟ್ ಓಪನ್ ಕ್ಯಾಟಗರಿ ಯಾರು, ಇದನ್ನು ಎಕ್ಸಾಕ್ಟಾಗಿ ನಮಗೆ ಗೊತ್ತಾಗೋದಿಲ್ಲ. ಅಂದರೆ ಇದರಿಂದ ನಾವು ವಿ ಕೆನಾಟ್ ಮೇಕ್ ಅ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್. ಅಂಥ ಕಂಪ್ಯೂಟರ್ಲಿ ಭಾಳ ಸಾಫ್ಟ್ವೇರ್ ಇದರಲ್ಲಿ ಚುರುಕಿದ್ದವರು ಮಾತ್ರ ಮಾಡ್ಬೋದು ಇದು, ನನಗಂತೂ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗೇನಾದರೂ ಮಾಡಿದ್ದು ನನಗೇನಾದರೂ ಲೀಸ್ಟ್ ಸಿಕ್ತು ಅಂತ ನಿಮ್ಮ ಹತ್ರ ಅದನ್ನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಸೊ ಪ್ರೊವಿಷನಲ್ ವೆರಿಫೈಡ್ ಫೈನಲ್ ಲೀಸ್ಟ್ ಇಸ್ ರಿಲೀಸ್ಡ್ ಬೈ KEA. ಆದರೆ ಯಾರಿಗೂ ಗೊತ್ತಿಲ್ಲದ ಹಾಗೆ, ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ ಬಿಟ್ಟ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಇರಲಿ, ಯಾರಿಗೆ ಗೊತ್ತಾಗದೇ ಇದ್ರೂ ನಮಗೆ ಗೊತ್ತಾಗಿ ನಾವು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.